ತಂದೆಯ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಸೊ ಈ ಒಂದು ಸಮಯದಲ್ಲಿ ಕ್ವಿಸ್ ಪ್ರೋಗ್ರಾಮ್ ಎಲ್ಲರೂ ಸಿದ್ಧವಾಗಿ ಬಂದಿರ್ತೀರಾ ಅನ್ಕೊಂಡಿದ್ದೀನಿ. ವಿಶೇಷವಾಗಿ ಇವತ್ತು ನೋಡುವಂತ ಕ್ವಿಸ್ ಏನಪ್ಪ ಅಂತ ನೋಡ್ಬೇಕಾದ್ರೆ ಯಾಜಕ ಕಾಂಡ 21 ರಿಂದ 22 ವರೆಗೆ ಅಂತ. ಸೊ ಈ ಒಂದು ಕ್ವಿಸ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಒಂದು ಯಾಜಕಾಂಡ ಬುಕ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಬುಕ್ಗೆ ನಾವು ನೆಕ್ಸ್ಟ್ ಕ್ವಿಸ್ಗೆ ಹೋಗ್ತೀವಿ. 7th ಚಾಪ್ಟರ್ ಬರೀ 7ನೇ ಅಧ್ಯಾಯ ಇರೋದು. ಅದರಿಂದ 7ನೇ ಅಧ್ಯಾಯದಲ್ಲಿ ಇರುವಂತ ವಿಷಯ ನೆನಪನ ನಾವು ಕೇಳೋಣ. ಕೇಳಕ್ಕೆಲ್ಲ ಸಿದ್ಧವಾಗಿದ್ದೀರಾ? ಕೇಳಿಸ್ತಾ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಬ್ರದರ್. ಓಕೆ, ಥ್ಯಾಂಕ್ ಯು. ಬಟ್ ನಿಮ್ದು ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಹಾ, ಸ್ಕ್ರೀನ್ ಇನ್ನ ಶೇರ್ ಮಾಡಿಲ್ಲ, ಈಗ ಮಾಡ್ತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಕಾಣಿಸ್ತಾ ಇದೆಯಾ ಎಲ್ರಿಗೂ? ಓಕೆ, ರೈಟ್. ಸೊ ಇವತ್ತಿನ ಒಂದು ಕ್ವಿಸ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಯಾಜಕಾಂಡ 21 ರಿಂದ 27 ವರೆಗೆ. ಸೊ ಅದೇ ಪ್ರಕಾರ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಒಂದು ಪೆನ್ ಬುಕ್ ಎಲ್ಲ ರೆಡಿ ಆಗಿಟ್ಟಿದ್ರೆ, ಎಲ್ರು ರೆಡಿ ಆಗಿಟ್ಟಿದ್ರಾ? ಓಕೆ, ಗುಡ್. ಸೊ ಪ್ರತಿ ಸರಿ ಅದನ್ನ ನಿಮ್ಗೆ ಹೇಳುವಂತ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಿಮ್ಗೆ ನೆನ್ಪಿರುತ್ತೆ. ಅದನ್ನ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಳ್ಳೋದು ನಿಮ್ಗೆ ಇವತ್ತೆಲ್ಲ ನಾಳೆ ಅದು ಯೂಸ್ಫುಲ್ ಆಗುತ್ತೆ. ಕ್ವಶನ್ಸ್ ಪೇಪರ್ ಬರ್ದಿಟ್ಕೊಳ್ಳಿ, ಉತ್ತರನ ಬರ್ದಿಟ್ಕೊಳ್ಳಿ, ಓಕೆನಾ? ಅದೇ ಪ್ರಕಾರ ಸೇಮ್ ಆಸ್ ಇಟ್ ಇಸ್ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಅದನ್ನ ಹಾಗೆ ಮಾಡಿ. ಕೆಲವೊಂದು ವಿಷಯಗಳಿದೆ, ಅದನ್ನ ನಾನು ಈ ಒಂದು ಕ್ವಿಸ್ ಪ್ರೋಗ್ರಾಮ್ ಎಂಡಲ್ಲಿ ಅದನ್ನ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಈಗ ನಮ್ಮ ಒಂದು ಕಾರ್ಯಕ್ರಮ ನಮ್ಮ ಕ್ವಿಸ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ನಂಬರ್ 1, ಮೊದಲನೇ ಪ್ರಶ್ನೆಗೆ ಹೋಗೋಣ. ಎಲ್ರು ತುಂಬಾ ಓದಿರ್ತೀರಾ, ತುಂಬಾ ಈಸಿ ಆದ ಪ್ರಶ್ನೆ ಮಾಡಿದೀನಿ, ತುಂಬಾ ಕಷ್ಟವಾದ ಪ್ರಶ್ನೆ ಏನಿಲ್ಲ. ಓಕೆ, ಯಾರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು? ಯಾರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು? ಕ್ವಶನ್ ನಂಬರ್ 1. ಸೊ ಯಾರು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ಹೇಳ್ಬೇಕಾಗಿಲ್ಲ, ಬಟ್ ಅವರ ಒಂದು ಪೊಸಿಷನ್, ಯಾವ ಸ್ಥಾನದಲ್ಲಿ ಇರುವವರ ಬಗ್ಗೆ ಹೇಳ್ಬೇಕ್ರೆ ಸಾಕು, ಯಾಕಂದ್ರೆ ಅಲ್ಲಿ ಅದೇ ಬರುತ್ತೆ. ನೀವು ಯಾರಂತ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಮೆನ್ಷನ್ ಮಾಡಿ. ಹೆಸರಿಗಿಂತ ಹೆಚ್ಚಾಗಿ ಯಾವ ಸ್ಥಾನದಲ್ಲಿ ಇರ್ತಾರೆ, ಯಾವ ಪೊಸಿಷನ್ ಇರ್ತಾರೆ ಅವರು, ಅಂತ ಒಂದು ಸ್ಥಾನದಲ್ಲಿ ಇರೋರು ಅಂತ ಒಂದು ಕೆಲಸವನ್ನ ಮಾಡಬಾರ್ದು ಅನ್ನೋ ವಿಷಯನ ಇಲ್ಲಿ ಮೆನ್ಷನ್ ಆಗಿರುತ್ತೆ ಈ ಒಂದು ಅಧ್ಯಾಯದಲ್ಲಿ. ಅದನ್ನ ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಓಕೆನಾ? ಇದು ಕ್ವಶನ್ ನಂಬರ್ 1. ಸೊ ಇದಕ್ಕೆ ಉತ್ತರವನ್ನ ನೀವು ಬರಿಬೇಕಾಗುತ್ತೆ. ಸೊ ಕಾರ್ತಿಕ್ ಬ್ರದರ್ ಲೈನ್ ಇರ್ಕಿಂಗಿಲ್ಲ? ಕಾರ್ತಿಕ್ ಬ್ರ ಇಲ್ಲಿಯಾ? ಸರಿ, ಓಕೆ, ರೈಟ್. ಸೊ ನೆಕ್ಸ್ಟ್ ಕೇಳಿಸ್ತಾ ಇದೆಯಲ್ಲ, ವಾಯ್ಸ್ ಕ್ಲಿಯರಿಟಿ ಇದೆಯಾ? ಹೌದು ಬ್ರದರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್, ಒಬ್ಬನು ತಪ್ಪಾಗಿ ಪರಿಶುದ್ಧವಾದನ್ನು ತಿಂದರೆ ಅವನು ಎಷ್ಟು ಪಾಳನ್ನು ಕೂಡಿಸಿ ಪರಿಶುದ್ಧವಾದನ್ನು ಯಾಜಕನಿಗೆ ಕೊಡಬೇಕು? ಒಬ್ಬನು ತಪ್ಪಾಗಿ ಪರಿಶುದ್ಧವಾದದನ್ನು ತಿಂದರೆ ಅವನು ಎಷ್ಟು ಪಾಲನ್ನು ಕೂಡಿಸಿ ಪರಿಶುದ್ಧವಾದನ್ನು ಯಾಜಕ ಕೊಡ್ಬೇಕು? ಅಂದ್ರೆ ಪ್ರಶ್ನೆನ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ದೇವರು ಇಂಥ ಇಂಥ ವಸ್ತುನ ಇಂಥವರೇ ತಿನ್ಬೇಕಂತ ನೇಮ ನಿಷ್ಠೆಗಳನ್ನ ಕೊಟ್ಟಿದ್ರು. ಸ್ವಲ್ಪ ಹೇಳ್ಬಿಡಿ ಬ್ರದರ್. ಕಾರ್ತಿಕ್ ಬಾಯ್ ಇರ್ಕಿಂಗ್ಲ? ಓಕೆ, ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಒಂದು ವ್ಯಕ್ತಿ ಅಂದ್ರೆ ದೇವರು ಕೆಲವೊಂದು ವಿಷಯನ ಕೆಲವರು ಮಾತ್ರ ತಿನ್ಬೇಕು ಅಂತ ನೇಮನ ಮಾಡಿದ್ರು. ಸೊ ನೇಮ ದೇವರ ಏನ್ ಯೋಚನೆ ಮಾಡಿದ್ರು, ಅದ್ ಯಾರು ಮಾತ್ರ ತಿನ್ಬೇಕು ಅವ್ರು ಮಾತ್ರ ತಿನ್ಬೇಕು, ಯಾಕಂದ್ರೆ ಅದು ದೇವ್ರ ಪರಿಶುದ್ಧವಾದಂತ ಎನಿಸಿದ್ರು. ಅಂತಹದ್ದನ್ನ ದೇವರು ಯಾರು ತಿನ್ಬಾರ್ದು ಅಂತ ಹೇಳಿರುವಂತ ವ್ಯಕ್ತಿ ಒಂದ್ ವೇಳೆ ಗೊತ್ತಿಲ್ಲದೆ ತಿಂದ್ರೆ, ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅದನ್ನ ಎಷ್ಟು ಪಾಳು ಏನ್ ಮಾಡ್ಬೇಕು, ಅದು ತಿರುಗಿ ಕೊಡ್ಬೇಕು, ಎಷ್ಟು ಪಾಲ್ ಕೊಡ್ಬೇಕು, ತಿಂದಿದ್ದಕ್ಕೆ ಸಮವಾಗಿ ಎಷ್ಟು ಪಾಲ್ ಕೊಡ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಕನ್ಫ್ಯೂಷನ್ ಆಗಬೇಡಿ, ಎಷ್ಟು ಪಾಲ್ ಅನ್ನೋ ತಿಂದಿದ್ದಕ್ಕೆ ತಕ್ಕಂತೆ ಎಷ್ಟು ಪಾಲ್ ತಿರುಗ್ಕೊಳ್ಬೇಕು, 1, 2, 3, 4, 5, 6, 7 ಆಯ್ತ, ಎಷ್ಟು ಪಾಲ್ ಅಂತ ನೀವು ಆನ್ಸರ್ ಮಾಡಿ. ಓಕೆ, ಸೊ ಬ್ರದರ್ ಇದ ಕಾರ್ತಿ ಬೇಲ್ರೇನ ಅಭಿನ್ನ ಒರ್ತರ ಪರಿಶುದ್ಧ ಮಾಡದೇ ತೆರೆಯಾಮಲ್ ಅದೇ ಪುಸಿತಾಲ್ ಅದರ ಎತ್ತಿನ ಮಡಂಗ ಅವಂಗ ತಿರುಪಿ ಕೊಡ್ಕೊಂಡು ಮಾರ್ಕೋ. ಪರಿಶುದ್ಧ ಮಾಡೋದನ್ನು ಸ್ವಲ್ಪ ಮೊದಲು ಇಸ್ರೇಲ್ ಜನಗಳಿಗೆ ವೆರು ದೇವನ್ ಯಾರಕ್ಕೆ ನೇಮಿಸಿರ್ದಾರೋ ಅವಂಗ ಮಟ್ಟದ ಅದು ಸಾಪ್ಡಣೋ, ಅವಂಗಳ ಬಿಟ್ಟು ವೇರೆ ಯಾರನ್ನ ಅದು ಸಾಪ್ಟಾಂಗ ಅಪ್ಪಿನ್ನ ಮರುಡಿ ಅದು ವಂದು ದೇವನ್ ನಡಿ ಅದು ತಪ್ಪಾಯ್ಡೋ, ಅಪ್ಪ ಅವಂಗ ಒಂದು ಪನಿಷ್ಮೆಂಟ್ ಇರ್ಕು, ಅವಂಗ ಸಾಪ್ಟದಕ್ಕೆ ಇವ್ಲ ಮಡಂಗ ಅವಂಗ ತಿರುಪಿ ಕೊಡ್ಕೊಂಡು ಅಪ್ಪಿ. ಓಕೆ, ಅದು
ஓகே சார் எத்தனை மடங்கு ஒன்லி நம்பர் க்வெஸ்சன் நம்பர் டூ க்வெஸ்சன் நம்பர் த்ரீ சரியா தப்பா ಇಲ್ಲಿ ಇರುವಂತ ವಿಷಯ ಸರಿನಾ ತಪ್ಪಾ ಅಂತ ಮಾತ್ರ ಹೇಳ್ಬೇಕು ಅಷ್ಟೇ ಏನಿಲ್ಲ ಹಸುವನ್ನಾಗಲಿ ಕುರಿಯನ್ನಾಗಲಿ ಅದರ ಮರಿಯೊಂದಿಗೆ ಎರಡನ್ನು ಒಂದೇ ದಿನದಲ್ಲಿ ವಧಿಸಬೇಕು ಹಸುವನ್ನಾಗಲಿ ಕುರಿಯನ್ನಾಗಲಿ ಅದರ ಮರಿಯೊಂದಿಗೆ ಎರಡನ್ನು ಒಂದೇ ದಿನದಲ್ಲಿ ವಧಿಸಬೇಕು ಇದು ಕ್ವಶನ್ ಸೊ ಇಲ್ಲಿ ನೀವು ಉತ್ತರ ಬರಿಬೇಕಾಗಿದ್ದು ಸರಿ ಇಲ್ಲವೇ ತಪ್ಪು ಎರಡು ಮಾತ್ರ ಬರಿಬೇಕು ಬೇರೆ ಏನು ಬರಿಬೇಕಾಗಿಲ್ಲ ಓಕೆ ನಿಮ್ಗಿನ್ನ ಇಂಟೆಲಿಜೆನ್ಸ್ ಆಗಿ ವಾಕ್ಯ ಗೊತ್ತಿದ್ರೆ ಬರ್ಕೊಳ್ಳಿ ಬರೀರಿ ಬಟ್ ಮೇನ್ ನನ್ ಬೇಕಾಗಿರೋದು ಸರಿ ತಪ್ಪು ಸೊ ಇದ್ರ ಏನ ಅಭಿನಾ கன்றுக்குட்டியும் காளையும் சோ ஒன்றாக ஒரே நாள்ல நீங்க என்ன என்ன பண்ணோம் ரெண்டுமே ஒரே நாள் என்ன பண்ணோம் பலி கொடுக்கணும் அப்படின்னு இங்க இருக்கு இது சரியா தப்பா அப்படிங்கிறது மட்டும்தான் சொல்லணும் ரெண்டையுமே ஒரே நாள்ல பலி கொடுக்கணும் நீங்க வாசிச்சிருந்தீங்கன்னா நம்பர் ஃபோர் ಇಸ್ರೇಲ್ ಮಕ್ಕಳಿಗೆ ತುತ್ರಿಗಳನ್ನು ಓದುವ ಜ್ಞಾಪಕಾರ್ಥವಾದ ಪರಿಶುದ್ಧ ಸಭೆಯ ಕೂಟವು ಯಾವ ತಿಂಗಳಿನ ಯಾವ ದಿನವಿರುತ್ತದೆ ಇಸ್ರೇಲ್ ಮಕ್ಕಳಿಗೆ ತುತ್ರಿಗಳನ್ನು ಓದುವ ಜ್ಞಾಪಕಾರ್ಥವಾದ ಸಬ್ಬತ್ ಪರಿಶುದ್ಧ ಸಭೆಯ ಕೂಟವು ಯಾವ ತಿಂಗಳಿನ ಯಾವ ದಿನವಿರುತ್ತದೆ ಸೊ ಇಸ್ರೇಲ್ ಜನರಿಗೆ ತುತ್ತುರಿ ಓದುವಂತ ಒಂದು ಜ್ಞಾಪಕಾರ್ಥ ಅಂತ ಒಂದು ಹಬ್ಬ ಮಾಡ್ತಾ ಇದ್ರು ಅದು ಅವರು ದೇವ್ರು ಕೊಟ್ಟಂತ ಒಂದು ಆಜ್ಞೆ ಅದು ಯಾವ ತಿಂಗಳು ಯಾವ ದಿನ ತಿಂಗಳು ಮತ್ತೆ ದಿನ ಎರಡನ್ನೂ ಇದು ಮಾಡ್ಬೇಕು இஸ்ரேல் ஜனங்கள் எக்காலத்தை ஊதக்கூடிய அந்த நினைவு கூறுதலின் இஸ்ரேல் ஜனங்கள் எக்காலத்தை ஊதக்கூடிய நினைவு கூறுதலின் அந்த ஓய்வு நாளை பரிசுத்தமான சபை கூடுகையை எந்த மாதத்தின் எந்த நாளிலே அவர்கள் ஆசரிக்க வேண்டும் இஸ்ரேல் ஜனங்கள் எக்காலம் ஊதக்கூடிய நினைவு கூறக்கூடிய அந்த ஒரு ஓய்வு நாளே பரிசுத்தமான அந்த ஓய்வு நாளே அந்த கூட்டத்தை எந்த மாதத்தின் எந்த நாளிலே ஆரம்பிக்க வேண்டும் ஓகே நெக்ஸ்ட் இது பஸ்கா கிடையாது பஸ்கா கிடையாது எக்காலத்து ஊதுறதுக்கு எக்காலத்து ஊதுறதுக்குன்னு ஒரு ஓகேங்களா அது வந்து எக்கால ஊதக்கூடிய ஒரு ஞாபகார்த்தமா ஒரு விஷயம் இது பஸ்கா இல்ல ஓகே 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 புரிஞ்சிச்சு பிரதர் புரிஞ்சிச்சு புரிஞ்சிச்சு ரைட் க்வெஸ்சன் நம்பர் 5 ಏಳನೇ ತಿಂಗಳಿನ ಹದಿನೈದನೇ ದಿವಸವು ಏಳು ದಿವಸಗಳವರೆಗೆ ಕರ್ತನಿಗೆ ಡ್ಯಾಶ್ ಹಬ್ಬವಾಗಿರುವುದು ಏಳನೇ ತಿಂಗಳಿನ ಹದಿನೈದನೇ ದಿವಸವು ಏಳು ದಿವಸಗಳವರೆಗೆ ಕರ್ತನಿಗೆ ಡ್ಯಾಶ್ ಹಬ್ಬವಾಗಿರುವುದು ಯಾವ ಹಬ್ಬ ಹಬ್ಬದ ಹೆಸರು ಹೇಳ್ಬೇಕಾಗುತ್ತೆ ಓಕೆ ನಾನಿಲ್ಲಿ ತಿಂಗಳು ಮತ್ತೆ ದಿನಾನ ಕೊಟ್ಬಿಟ್ಟಿದ್ದೀನಿ ಆ ಒಂದು ತಿಂಗಳ ದಿನದಲ್ಲಿ ಮಾಡುವಂತಹ ಹಬ್ಬ ಯಾವುದು ಅದನ್ನು ಮಾತ್ರ ನೀವು ತಿಳಿಸ್ಬೇಕು ಏಳಾ ಮಾದತ್ತಿನ ಪದಿನೈದಾಂ ತೇದಿಲೇ ದೇವನಕ್ಕಾಗ ಅವರಲ್ಲಿ ಸೇಯ ವೇಂಡಿಯ ಪಂಡಿಗೆಯಿಂದ ಪೇರ್ ಏನ್ನ ஏழாம் மாதம் பதினைந்தாம் தேதி அந்த பண்டிகையின் பேர் மட்டும் இந்த அஞ்சாவது க்வெஸ்சனுக்கு நீங்க ஆன்சர் பண்ணுங்க ஓகே ரைட் நெக்ஸ்ட் க்வெஸ்சன் க்வெஸ்சன் நம்பர் 6 கர்த்தன நாமவனு தூஷணம் மாடுவனுக்கு இருவ தண்டனையே கர்த்தன நாமவனு தூஷணம் மாடுவனுக்கு இருவ தண்டனையேனு சோ தேவர ஒரு நாம அந்த நோட்பேக்காதரே ಅದು ತುಂಬಾ ಒಂದು ಪರಿಶುದ್ಧವಾದಂತ ನಾಮ ಆ ನಾಮವನ್ನ ಅಪಪ್ರಚಾರ ಮಾಡೋದಾಗ್ಲಿ ತಪ್ಪಾದ ವಿಷಯಕ್ಕೆ ಅದನ್ನ ಉಪಯೋಗ ಮಾಡೋದಾಗ್ಲಿ ಆ ನಾಮವನ್ನ ದೂಷಣೆ ಮಾಡುವಂತ ವಿಷಯ ಮಾಡೋದಾಗ್ಲಿ ಇದು ನೀವು ಆ ಸತ್ಯವೇದ ಓದಿದಾಗ ನಿಮ್ಗೆ ಗೊತ್ತಿರುತ್ತೆ ಇದು ನಿಜವಾಗ್ಲೂ ನಡೆಯುತ್ತೆ ಅಲ್ಲ ಇವಾಗ ಒಂದು ಸಂಭವ ನಡೆಯುತ್ತೆ ಒಂದು ದಂಡನೆ ಇರುತ್ತೆ ಅಲ್ಲಿ ಪನಿಷ್ಮೆಂಟ್ ಇರುತ್ತೆ ಸೊ ಏನ್ ಪನಿಷ್ಮೆಂಟ್ ಕೊಟ್ರು ಮತ್ತೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಂತ ದೇವ್ರು ನೇಮಿಸಿದ್ರು ಅನ್ನೋದು ಇಲ್ಲಿ ಹೇಳ್ಬೇಕಾಗುತ್ತೆ ಸೊ ದೇವಡೆ ನಾಮತ್ತೆ ದೂಷಿಕೆ ಕುಡಿಯವರುಗಳು தேவனுடைய நாமத்தை யார் வீணாக வழங்கி அதை தூஷிக்கிறார்களோ அவர்களுக்கு இருக்கக்கூடிய தண்டனை என்ன அப்படிங்கிறது ஒரு தண்டனை அங்கே உண்மையா நடந்துச்சு அந்த டைம்ல ஒருத்தங்க செய்யறாங்க அதுக்கு தண்டனை கொடுக்குறாங்க அதே நேரத்துல ஒரு இந்துமே இந்த மாதிரி செய்யறவங்களுக்கு இதுதான் தண்டனை அப்படிங்கிறது அது என்ன தண்டனை ஓகே 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 க்வெஸ்சன் நம்பர் 7 விடுகடையன்னு பிரகடிசுவ வர்ஷ யாவது ಬಿಡುಗಡೆಯನ್ನು ಪ್ರಕಟಿಸುವ ವರ್ಷ ಯಾವುದು ವಿಡುದಲೆಯ ಅರಿವಿಕೆಕೂಡಿಯ ವರ್ಡಂ ಇದು ಬಿಡುಗಡೆಯನ್ನು ಪ್ರಕಟಿಸುವ ವರ್ಷ ಅಂದ್ರೆ ಎಲ್ಲ ಅಂದ್ರೆ ಯಾರೆಲ್ಲ ದಾಸತ್ವದಲ್ಲಿ ಇರ್ತಾರೋ ಅಲ್ವೇ ಹೊಳವನ್ನ ಮಾರಿರ್ತಾರೋ ಅದ್ ಬಿಡುಗಡೆ ಅಂದ್ರೆ ಸಂಪೂರ್ಣವಾದ ಬಿಡುಗಡೆ ಇತ್ತು ಇಸ್ರೇಲ್ ಜನರಿಗೆ ಒಂದು ನೇಮ ಆಯ್ತು ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಪಾಠ ನಮ್ಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ವರ್ಷ ಯಾವುದು ಯಾವ ವರ್ಷ ಅಂತ ಇಲ್ಲಿ ಹೇಳ್ಬೇಕಾಗುತ್ತೆ ಓಕೆ ಅಂದ ಒರು ವಿಡುದಲೆಯನ್ನು ಅರಿವಿಕೆ ಕೂಡಿ ಅದಾವುದು ಎಲ್ಲಾರ್ಕುಮೇ
அடிமைகளுக்காகட்டும் இடங்களுக்காகட்டும் ஓகே புரிஞ்சுங்களா க்வெஸ்சன் நம்பர் 8 ದೇವರು ಆರನೆಯ ವರ್ಷದಲ್ಲಿ ಎಷ್ಟು ವರ್ಷಗಳ ಫಲವನ್ನು ಕೊಡುವೆನೆಂದು ಹೇಳಿದನು ದೇವರು ಆರನೆಯ ವರ್ಷದಲ್ಲಿ ಎಷ್ಟು ವರ್ಷಗಳ ಫಲವನ್ನು ಕೊಡುವೆನೆಂದು ಹೇಳಿದೆ ಸೊ ದೇವರ ಒಂದು ನೇಮ್ ಆಯ್ತಲ್ವಾ ಆರು ವರ್ಷ ನೀವು ಕೆಲಸ ಮಾಡಬೇಕು ಏಳನೇ ದಿವಸದಲ್ಲಿ ನೀವು ಹೊಲದಲ್ಲಿ ಯಾವುದೇ ಬಿತ್ತನೆಗಳನ್ನ ಮಾಡಬಾರ್ದು ಆದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ ಆರನೇ ವರ್ಷ ಇಷ್ಟು ಫಲವನ್ನು ಕೊಟ್ಬಿಡ್ತೀನಿ ಇಷ್ಟು ವರ್ಷಕ್ಕೆ ಬೇಕಾದಂತ ಫಲವನ್ನು ಕೊಡ್ತೀನಿ ನೀವು ದೇವರು ಮನ್ನಾ ಯಾಕೆ ಸೇಕರಣೆ ಮಾಡ್ತಿದ್ರು ಅದೇ ತರ ಆರನೇ ವರ್ಷದಲ್ಲಿ ಅದೇ ತರ ದೇವ್ರು ಮಾಡ್ತಾ ಇದ್ರು ಅವ್ರ ಫಲನೂ ಬರ್ತಾ ಇತ್ತು ತುಂಬಾ ಬರ್ತಾ ಇತ್ತು ಎಷ್ಟು ಎಷ್ಟು ವರ್ಷಗಳ ಫಲವನ್ನು ಕೊಡ್ತಾ ಇತ್ತು ಅದು ಆನ್ಸರ್ ಸೊ ದೇವನ್ ಅಂದ್ಬಿಟ್ಟು ಅವ್ಗಳಿಗೆ ಓಯ್ವಿ ನಾಳೆ ನೇಮಿಸ್ತಿಂದ ಅಂದ್ರೆ ಓಯ್ವಿ ನಾಳೆ ವರ್ಷದಲ್ಲ ಸೂಪರ್ ಗುಡ್ ಥ್ಯಾಂಕ್ ಯು ಸರಿ ಸರ್ ಅದು ಕ್ವಶನ್ ಪೋಯಿಡ್ಲಾ ಕ್ವಶನ್ ನಂಬರ್ 9 ನಿಮ್ಮಲ್ಲಿ ಐದು ಮಂದಿ ನೂರು ಮಂದಿಯನ್ನು ಹಿಂದಟ್ಟುವರು ನಿಮ್ಮಲ್ಲಿ ನೂರು ಮಂದಿ ಡ್ಯಾಶ್ ಮಂದಿಯನ್ನು ಅಟ್ಟಿ ಬಿಡುವರು ಅಪ್ಪ ದೇವಡಿಯ ದೇವರ ವಾಕ್ಯವನ್ನು ಕೇಳಿದಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ನಾನು ನಿಮ್ ಜೊತೆಗಿದ್ದಾಗ ನಿಮ್ಗೆಲ್ಲ ಏನೆಲ್ಲ ಒಂದು ಬ್ಲೆಸ್ಸಿಂಗ್ ಅನ್ನ ಕೊಡ್ತೀನಿ ಆಶೀರ್ವಾದನ ಕೊಡ್ತೀನಿ ಅಂದ್ರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಬಂದಾಗ ನೀವು ಹೇಗಿರ್ತೀರಾ ನನ್ನ ಮಾತನ್ನು ಕೇಳಿ ನಡೆದಾಗ ನಿಮ್ಮಲ್ಲಿ ಐದು ಮಂದಿ ಐದೇ ಜನ ಸಾಕು ನೂರು ಜನ ಬಂದ್ರು ಓಡಿಸ್ಬಿಡ್ತಾರೆ ನಿಮ್ಮಲ್ಲಿ ನೂರು ಮಂದಿ ಸಾಕು ಡ್ಯಾಶ್ ಮಂದಿನ ಓಡಿಸ್ಬಿಡ್ತಾರೆ ಸ್ವಲ್ಪ ಹತ್ರ ಉತ್ತರ ನಾನೇ ಹೇಳ್ಬಿಡ್ತಿದ್ದೆ ಮಿಸ್ ಆಯ್ತು ಸೊ ನಿಮ್ಮಲ್ಲಿ ನೂರು ಮಂದಿ ಡ್ಯಾಶ್ ಮಂದಿನ ಓಡಿಸ್ಬಿಡ್ತಾರೆ ಸೊ ಎಷ್ಟು ಮಂದಿನ ಓಡಿಸ್ಬಿಡ್ತಾರೆ ಅನ್ನೋದು ಸೊ ಕರ್ತಿವ ಪುರಿಂಚಿಂಗ್ಲಾ ಗುಡ್ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 10 ನೀವು ನೇಮಿಸಬೇಕಾದ ಕ್ರಯವು ಯಾವುದೆಂದ್ರೆ ಸೊ ನೀವು ನೇಮಿಸಬೇಕಾದ ಕ್ರಯವು ಯಾವುದೆಂದ್ರೆ ವರ್ಷದ ಡ್ಯಾಶ್ ವರ್ಷದವನು ಮೊದಲುಗೊಂಡು ಡ್ಯಾಶ್ ವರ್ಷದವನವರೆಗೆ ನೀನು ನೇಮಿಸಿದ ಕ್ರಯವು ಪರಿಶುದ್ಧ ಶೇಕಲಿನ ಮನೆಗೆ 50 ಬೆಳ್ಳಿಯ ಶೇಕಲ್ ಆಗಿರಬೇಕು ಸೊ ಇಲ್ಲಿ ದೇವರು ಒಂದು ವಿಧಾನವನ್ನ ನೇಮವನ್ನು ಕೊಡ್ತಾರೆ ಅವರಿಗೆ ಇದನ್ನ ನೀವು ಮಾಡ್ಬೇಕು ಅನ್ಬಿಟ್ಟು ಆ ನೇಮವನ್ನು ಯಾರು ಮಾಡ್ಬೇಕಂದ್ರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೂ ನನಗೆ ಏನ್ ಮಾಡ್ಬೇಕು ಇದನ್ನ ನೀವು ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿರ್ತಾರೆ ಪರಿಶುದ್ಧ ಶೇಕಲಿನ ಮನೆಗೆ 50 ಬೆಳ್ಳಿಯ ಶೇಕಲ್ ಆಗಿರ್ಬೇಕು ಅದನ್ನ ದೇವರಿಗೆ ಕೊಡ್ಬೇಕು ಅಂತ ಆ ವರ್ಷ ಎಷ್ಟು ವರ್ಷದವರಿಂದ ಎಷ್ಟು ವರ್ಷದವರೆಗೆ ಡ್ಯಾಶ್ ವರ್ಷದವರಿಂದ ಡ್ಯಾಶ್ ವರ್ಷದವರೆಗೆ ಒಂದರಿಂದ 10 ಅಂತ ಹೇಳ್ತೀವಲ್ಲ ಮೊದಲನೇ ಡ್ಯಾಶ್ ಎಲ್ಲಿಂದ ಎರಡು ಡ್ಯಾಶ್ ಎಲ್ಲಿಯವರೆಗೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಇರುವಂತ ನೇಮಕದ ಪ್ರಕಾರ ಅವ್ರು ಕೊಡ್ಬೇಕು ಓಕೆ ಇದು ಇಲ್ಲಿರುವಂತ ಪ್ರಶ್ನೆ ಇಂದ ಕೇಳಿ ಏನಂತ ಪಾಕಮ ದೇವನ ಅವ್ಗಳಿಗೆ ஒரு இதை கொடுத்துருந்த அதாவது நீங்க என்ன பண்ணும் இந்த வயதுல இருந்து இந்த வயது வரைக்கும் நீங்க என்ன பண்ணும் வெள்ளி எனக்கு நீங்க கொடுக்கணும் 50 செக்கல் வெள்ளியை கொடுக்கணும் அது வந்துட்டு எந்த வயதுல இருந்து எந்த வயது இந்த வயதுல இருந்து இந்த வயது உட்பட்டம் கொடுக்கணும் அப்படிங்கிறது இந்த இடத்துல நெக்ஸ்ட் க்வெஸ்சன் 11 லெவிட்டிகஸ் 26 ಯಾಜಕಾಂಡ 26:18 ಇಷ್ಟಾದ್ರೂ ನನ್ನ ಮಾತನ್ನು ಕೇಳದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟು ಹೆಚ್ಚಾಗಿ ನಿಮ್ಮನ್ನು ಶಿಕ್ಷಿಸುವನು ಇಲ್ಲಿ 7ರಷ್ಟು ಅಂತ ಬರುವಂತ ಪ್ರವಾದನೆ ವರ್ಷ ಎಷ್ಟು ಇಲ್ಲಿ ಉತ್ತರ ಇಲ್ಲಿ ಪ್ರಶ್ನೆ ನಾನು ನಿಮ್ಮ ಲೆವಿಟಿಕಸ್ ಇಂದನೇ ತಗೊಂಡಿದ್ರು ನಿಮ್ಮ ಬೇಸಿಕ್ ಸ್ಟಡಿಗೆ ಕನೆಕ್ಟ್ ಆಗುತ್ತೆ ಇದು ಸೊ ತುಂಬಾ ನಾನು ಉತ್ತರ ಕೊಡಿ 7ರಷ್ಟು ಅನ್ನುವಂತಹ ಪ್ರವಾದನೆಯ ವರ್ಷವೆಷ್ಟು ಇಷ್ಟಾದ್ರೂ ನನ್ನ ಮಾತನ್ನು ಕೇಳದೆ ಹೋದ್ರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟು ಅಂತಿದೆಯಲ್ಲ ಹೆಚ್ಚಾಗಿ ನಿಮ್ಮನ್ನು ಶಿಕ್ಷಿಸೋಣ ಆ 7ರಷ್ಟು ಅನ್ನುವಂತ ಪ್ರವಾದನೆ ವರ್ಷವೆಷ್ಟು ಸಿಂದರತ್ಲ ಪಾಕಮೋದು ದೇವನನ್ನ ಸುಲ್ತಾರ ನಾ ಎನ್ನುವ ವಾರ್ತೆ ನಿಮಗೆ ಕೇಟ್ಕಾಮಲ್ ಹೋಗಬಹುದು ಉಂಗಳಿ ನಾನು 7ತನೆಯಾಗ ದಂಡಿಪ್ಪೇನ್ನು ಸುಲ್ತಾರ 7ತನೆ இந்த 7ತನೆங்க சொல்லக்கூடிய தீர்க்க தரிசனத்தின் வருடம் என்ன இந்த 7ತನೆ அப்படிங்கிற தீர்க்க தரிசனத்தின் வருடம் என்ன அது மட்டும் நீங்க ஓகே ஓகே சோ கொஞ்சம் क्वेश्चन கொஞ்சம் டிஃபரன்ஸா இருக்கும் ஆனா உங்க படிச்சிருக்க ஸ்டடி மேல டிபெண்ட் ஆகும் ஓகே குட் பிரதர் ஏன் ஏன் ரேஸ் மாஸ்டர் ஹேலி அதேன்றி பிரவாதனை வருஷம் ಅಂದ್ರ பிரவாதனை வருஷம் ಅಂದ್ರ இல்லை 7ರಷ್ಟು ಅಂತ ನಾವು ತಗೊಂಡಿದೀವಲ್ಲ ಇದು ನಮ್ಮ ಬೇಸಿಕ್ ಕ್ಲಾಸ್ ಅಲ್ಲಿ ನಾವು ಕೇಳಿರ್ತೀವಿ ಈ ಒಂದು ಟಾಪಿಕ್ ನಿಮಗೆ ನೆನಪಿದ್ರೆ ಹೇಳ್ಬೋದು ಆ ಒಂದು ವರ್ಷವೆಷ್ಟು 7ರಷ್ಟು ಅಂತ ದೇವರು ಹೇಳ್ತಾ ಇದಾರಲ್ವಾ ಆ 7ರಷ್ಟು ಅನ್ನುವಂತ ಪ್ರವಾದನೆ ವರ್ಷವೆಷ್ಟು ಟ್ವಿಸ್ಟ್ ಆಗ್ಬಿಡ್ತಲ್ಲ ಸ್ವಲ್ಪ ಪ್ರಶ್ನೆ ಇಲ್ಲಿ ಟ್ವಿಸ್ಟ್ ಆಗ್ತಿದೆ ಯಾಕಂದ್ರೆ ನಿಮ್ಮ ಬೈಬಲ್ ಇಂದನೇ ಅದು ಅದೇ ಒಂದು ಅಧ್ಯಾಯ ತಗೊಂಡಿರದೆ
ಬಟ್ ಏನಾಗುತ್ತಂದ್ರೆ ನಿಮ್ಮ ಬೇಸಿಕ್ ಕ್ಲಾಸ್ಗೆ ಇಲ್ಲೊಂದು ಕನೆಕ್ಟ್ ಆಗ್ತಿದೆ, ಆ ಒಂದು ಕನೆಕ್ಷನ್ ಅಷ್ಟೇ. ಅದು ಏನಂತ ನೀವು சொல்லுங்க பிரதர். ஏழு மடங்குன்றது தேவ பார்வைக்கா தீர்க்கதரிச பார்வைக்கா? தீர்க்கதரிசின் பார்வை. ஓகே பிரதர். ஓகேங்களா? ரேஷ்மஸ்டர், பிரவாதனை பிரவாதனை வருஷ தேவர வருஷம் அல்ல, அதுக்கு பிரவாதிகள லக்கச்சாரத்திலே அது எஷ்டு வருஷம் வருது, ஏழரஷ்டு அனுவது, ಅದನ್ನ ನೀವು ಉತ್ತರ ಕೊಡ್ಬೇಕು. ಓಕೆನಾ? ನೀವು ಹುಡುಕು ಬರಿಬಹುದು, ಏನು ಚಿಂತೆ ಇಲ್ಲ. ಈಗ ಈ ಸಮಯ ಕಡಿಮೆ ಇದೆ, ಎಷ್ಟರಲ್ಲಿ ಎಷ್ಟು ಶಾರ್ಪ್ ಆಗಿ ಹುಡುಕ್ತೀರೋ ಹುಡುಕ್ರಿ. ಓಕೆ, ಬಟ್ ಇನಿವೆ ಆ ಪ್ರವಾದನೆ ವರ್ಷ ಮಾತ್ರ ಬರಿಬೇಕು. ಸೊ ಇದಕ್ಕೆ ಇದಕ್ಕೆ ನಿಯರೆಸ್ಟ್ ಆಗಿರುವಂತ ಇನ್ನೊಂದು ಪ್ರಶ್ನೆ ಟ್ವೆಲ್ತ್, ಇಲ್ಲೂ ಸಹ ಅದೇ ಒಂದು ಪ್ರಶ್ನೆ ಇದೆ, ಅದನ್ನು ಸ್ವಲ್ಪ ಹುಷಾರಾಗಿ ಬರೀರಿ. ಇಷ್ಟಾದ್ರೂ ನನ್ನ ಮಾತನ್ನು ಕೇಳದೆ ಹೋದ್ರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟು ಹೆಚ್ಚಾಗಿ ನಿಮ್ಮನ್ನು ಶಿಕ್ಷಿಸುವನು. ಓಕೆ, ಪ್ರವಾದನೆಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಯಿತು? ಪ್ರವಾದನೆಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಯಿತು? ಈ ಒಂದು ಪ್ರವಾದನೆ ವರ್ಷ ಇದೆಯಲ್ಲ, ಆ ವರ್ಷ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ, ಈ ಏಳರಷ್ಟು ಅನ್ನೋದನ್ನ ಪ್ರವಾದನ ವರ್ಷ ಕನ್ವರ್ಟ್ ಮಾಡಿ ಅಲ್ಲಿರುವಂತ ಆ ಟೈಮ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ, ಆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಮತ್ತೆ ತಿಳಿಸ್ಬೇಕು. ಓಕೆ, ಇದಕ್ಕೆ ನಾನು ಒಂದೊಂದು ಕ್ಲೂ ಕೊಡ್ತೀನಿ ನಿಮ್ಗೆ. ನೀವು ಕಾಲಗಣನೆ ಕ್ರೋನಾಲಜಿ ನೋಡಿದಾಗ ಯೇಸುಕ್ರಿಸ್ತನ ಮೊದಲನೇ ಬರುವಿಕೆ, ನೀವು ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ನೋಡಿದಾಗ 70 ವರ್ಷಗಳು, ಆ ಒಂದು ಟೈಮಲ್ಲಿ ಒಂದು ಬಿಗಿನಿಂಗ್ ಇತ್ತು ಅಲ್ವಾ, ಸೊ ಅಲ್ಲೊಂದು ಎಂಡಿಂಗ್ ಇತ್ತು. ಸೊ ಆ ಒಂದು ಟೈಮ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ಆ ತರ ಇಲ್ಲಿ ಏನಿದೆ, ನಿಮಗೆ ಒಂದು ಬಿಗಿನಿಂಗ್ ಇದೆ, ಎಂಡಿಂಗ್ ಇದೆ. ಆ ಬಿಗಿನಿಂಗ್ ವರ್ಷ ಯಾವುದು, ಆರಂಭವಾಗುವಂತ ವರ್ಷ ಯಾವುದು, ಮತ್ತೆ ಯಾವ ವರ್ಷದಲ್ಲಿ ಆ 7ರಷ್ಟು ಸಮಯ ಮುಕ್ತಾಯವಾಗುತ್ತೆ ಅನ್ನೋದನ್ನ ತಿಳಿಸ್ಬೇಕು. ಓಕೆನಾ? ಸೊ ನಿಮ್ಗೆಲ್ರಿಗೂ ಅರ್ಥವಾಗಿದೆ ಅನ್ಸುತ್ತೆ ಈ ಪ್ರಶ್ನೆ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಇಲ್ಲ, ಸೊ ಅಷ್ಟೇ 12 ಕ್ವಶನ್ಸ್. ಸೊ 12 ಕ್ವಶನ್ಸ್ಗೆ ನೀವೇನ್ ಮಾಡ್ಬೇಕು, ಉತ್ತರವನ್ನ ಬರೀರಿ. ಓಕೆನಾ? ಸೊ ಎನಿ ಡೌಟ್ಸ್ ಏನಾದ್ರೂ ಇದೆಯಾ ಯಾರಿಗಾದ್ರೂ, ಎನಿ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದೆಯಾ? ಇವಾಗ 12ನೇದು ಕ್ವಶನ್ ಅಂದ್ರಲ್ಲ, ಸರಿ, ಇಲ್ಲಿ 12ನೇ ಪ್ರಶ್ನೆನ ನಾನು ಸ್ವಲ್ಪ ಡಿಫ್ರೆನ್ಸ್ ಮಾಡಿದೀನಿ. ಮೇ ಬಿ ಏನಕ್ಕೆ ಅಂದ್ರೆ, ಈ 12ನೇ ಪ್ರಶ್ನೆ ಈಗ ನಾವು ಪ್ರತಿ ನೀವು ಏನ್ ಓದಿರ್ತೀರ ಯಾಜಕಂಡ ಅದ್ರಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೆ. ಪ್ರಶ್ನೆ 11 ಮತ್ತೆ 12 ಇದು ಇಲ್ಲಿರುವಂತ ಒಂದು 7ರಷ್ಟು ಅಂತ ಪಾರ್ಟ್ ವಿಷಯ ನೀವು ಕೇಳಿದಂತ ಬೇಸಿಕ್ ಸ್ಟಡಿಗೆ ಕನೆಕ್ಟ್ ಆಗುತ್ತೆ. 7ರಷ್ಟು ಅಂತ ಹೇಳಿದ ತಕ್ಷಣ ನಿಮ್ಗೆ, ನೀವು ಬೇಸಿಕ್ ಸ್ಟಡಿ ಕೇಳಿದ್ರೆ ನೆನಪು ಬಂದ್ಬಿಡುತ್ತೋ ಈ ಪಾಯಿಂಟ್ ಇಲ್ಲಿಗೆ ಸಂಬಂಧ ಬರುತ್ತೆ ಅಂತ. ಅಲ್ಲಿ 7ರಷ್ಟು ಅನ್ನುವಂತ ಆ ವರ್ಷ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಕೇಳಿದ್ದೀನಿ. ಈ 11 ಮತ್ತೆ 12 ಎರಡು ನೆನ್ಪಿಟ್ಕೊಳ್ಳಿ. 11 ಗೊತ್ತಿದ್ರೆ ಮಾತ್ರ ನಿಮ್ಗೆ 12 ಗೊತ್ತಿರುತ್ತೆ, 11 ಗೊತ್ತಿಲ್ಲ ಅಂದ್ರೆ ನಿಮ್ಗೆ 12 ಗೊತ್ತಾಗಲ್ಲ. ಎರಡು ಒಂದಕ್ಕೊಂದು ಲಿಂಕ್ ಇರುತ್ತೆ. ನಿಮ್ಗೆ 11 ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿದ್ರೆ ನೀವು 12ನು ಕಂಡುಹಿಡಿಬಹುದು, ಬಟ್ 11 ಗೊತ್ತಿಲ್ಲ ಅಂದ್ರೆ 12ನೇದು ನಿಮ್ ಕೈಲಿ ಕಂಡುಹಿಡಿಯಕ್ ಆಗಲ್ಲ. ಸೊ ಎರಡು ನಿಯರೆಸ್ಟ್. ಬ್ರದರ್ ಅರ್ಥ ಆಯ್ತಾ? ವೀರ್ ಬ್ರದರ್ ಬ್ರದರ್ ಅರ್ಥ ಆಗಿದೆಯಾ? ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು ಬ್ರದರ್. ನಾನು ಬೇರೆ ಕರೆಕ್ಟ್ ಆಗಿ ಹೇಳಿದಿನ? ನಿಮ್ ಕೇಳಿದಕ್ಕೆ ಉತ್ತರ ಹೇಳಿದಿನಾ ಇಲ್ಲ ಬೇರೆ ಏನಾದ್ರೂ ಹೇಳಿದಿನಾ? ಇಲ್ಲ, ಕರೆಕ್ಟ್ ಹೇಳಿರಿ, ನಮಗ್ ನೆನಪ್ ಬರಕ್ ಒಂದು ಆ ತಾರೀಕ್ ನೆನಪ್ ಬರಕ್ ಒಂದ್ರಿ, ಅದೇ ದೇಶದ ಬಗ್ಗೆನೇ ಯೋಚನೆ ಮಾಡಕತ್ತೀವಿ. ಓಕೆ, ಗುಡ್ ಗುಡ್, ನಿಮಗೆ ಕ್ಲೂ ಎಲ್ಲ ಕೊಟ್ಟಿದ್ದೀನಿ, ಅಲ್ಲೇ ಎಲ್ಲ ಪಿಕ್ಚರೈಸ್ಡ್ ಎಲ್ಲ ಇದೆ. ಓಕೆ, ಇದು ಮಾಡಿ. ಓಕೆನಾ? ಸೊ ಈಗ ನಿಮ್ಮ ಸಮಯ ಆರಂಭವಾಗ್ತಿದೆ, ಎಲ್ಲರೂ ಬರೀರಿ. ಬರೆದ್ಬಿಟ್ಟು ಸೇಮ್ ಆಸ್ ಇಟ್ ಇಸ್ ವಾಟ್ಸಪ್ ಅಲ್ಲಿ ಅದನ್ನ ಕಳ್ಸಿಕೊಡ್ರಿ. ಓಕೆನಾ? ವಾಟ್ಸಪ್ ಅಲ್ಲಿ ಅದನ್ನ ಕಳ್ಸಿಕೊಡ್ರಿ. ಇದನ್ನ ಫೋಟೋ ಹೊಡೆದು ಕಳಿಸ್ಬೇಕೇನ್ರಿ? ಫೋಟೋ ಹೊಡೆದು ಕಳಿಸ್ಬೇಕ್ರಿ ಸೆಮಿಸ್ಟರ್, ಕಷ್ಟ ಆಗ್ತಿದ್ಯಾ? ಅಯ್ಯ, ಕರೆಂಟ್ ಹೋಗಿ ಬಹಳ ತಾತ್ರಿಪ್ಪ, ನಾನು ಚಾರ್ಜ್ ಹಚ್ಕೊಂಡೇನ್ರಿ ಮೊಬೈಲ್. ಅದೇ ಫೋಟೋ ಹೊಡೆದು ಕಳಿಸೋದಕ್ಕೆ ಎಲ್ಲ ಒಂದು ವಾಯ್ಸ್ ರೆಕಾರ್ಡ್ ಕಳಿಸ್ಬಿಡ್ಲಿ. ವಾಯ್ಸ್ ರೆಕಾರ್ಡ್ ಕಳಿಸ್ತೀರಾ ಬ್ರದರ್? 10ನೇ ಕ್ವೆಶ್ಚನ್ ಒಂದ್ಸಲ ರಿಪೀಟ್ ಮಾಡಿ ಬ್ರದರ್. 10ನೇ ಕ್ವೆಶ್ಚನ್? ನೀನು ನೇಮಿಸಬೇಕಾದ ಕ್ರಯವು ಯಾವ್ದಂದ್ರೆ, ಡೇಶ್ ವರ್ಷದವನು ಮೊದಲುಗೊಂಡು ಡೇಶ್ ವರ್ಷದವನವರೆಗೆ ನೀನು ನೇಮಿಸುವ ಕ್ರಯವು ಪರಿಶುದ್ಧ ಶಕಲಿನ ಮೇರೆಗೆ 50 ಬೆಳ್ಳಿಯ ಶಕಲ್ ಆಗಿರ್ಬೇಕು. ಅಂದ್ರೆ ದೇವರಿಗೆ ಇದನ್ನ ಸಮರ್ಪಣೆ ಮಾಡ್ಬೇಕು. ಯಾರು ಕೊಡ್ಬೇಕಂದ್ರೆ ಈ ವರ್ಷದ ಈ ವರ್ಷದಲ್ಲಿ ಇರೋರು ಇದನ್ನ ಕೊಡ್ಲೇಬೇಕು ಅಂತ ಹೇಳಿರ್ತಾರೆ. ಸೊ ಯಾರು, ಯಾವ ವರ್ಷದಿಂದ ಯಾವ ವರ್ಷ ಅಂತ
ಎಷ್ಟು ವರ್ಷದಿಂದ ಎಷ್ಟು ವರ್ಷ ಐದನೇ ಕ್ಲಾಸಿಂದ ಐದು ವರ್ಷದಿಂದ ಹತ್ತು ವರ್ಷ ಅಂತ ಹೇಳ್ತೀವಲ್ಲ ಆತರ ಎಷ್ಟು ವರ್ಷದಿಂದ ಎಷ್ಟು ವರ್ಷದೊಳಗೆ ಓಕೆನಾ ಸರಿ ಆದಷ್ಟು ಎಲ್ಲರೂ ಕರೀರಿ ಕಳಿಸ್ರಿ ರೇಷ್ಮ ಅಷ್ಟು ಹೊರತುಪಡಿಸಿ ಮಿಕ್ಕಿದೆಲ್ಲರ ಮನೆಯಲ್ಲಿ ಕರೆಂಟ್ ಇದೆ ಅನ್ಸ್ಕೊಂತಿದ್ದೀನಿ ನೀವೆಲ್ಲರೂ ಅದನ್ನ ಕಲಿಸ್ಕೊಡಿ ರೇಷ್ಮ ಅಷ್ಟು ಆದ್ರೆ ಇದ್ ಮಾಡಿ ಓಕೆನಾ ಸಿಸ್ಟರ್ ಅದು ನೀವು ಕೆಲವೊಂದು ವಿಷಯ ಹೇಳಿದ್ರೆ ಅದನ್ನ ರಾಜು ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ರೇಷ್ಮ ಅಷ್ಟು ಇನಿವೆ ಇಲ್ಲಿ ಅದನ್ನ ಪ್ಲಾನ್ ಮಾಡೋಣ ಜಸ್ಟ್ ಈಗ ಟ್ರೈ ಮಾಡಿ ಕಲಿಸ್ಕೊಡಿ ಆಮೇಲೆ ನಾನು ಡಿಸೈಡ್ ಬ್ರದರ್ ರೀ ಫ್ಲಾಶ್ ಅದು ಲೈಟ್ ಹಾಕಿ ಫೋಟೋ ಹೊಡೆಯಕದು ಅಯ್ಯೋ ಇವತ್ ಕಲ್ಕೊಂಡೆ ಏನೋ ಫ್ರೆಶ್ ಮಾಡಿದ್ಯಾ ಲೈಟ್ ನೋಡಿದ್ರೆ ಕರೆಂಟ್ ಹೋದಾಗಿಂದ ನೀವು ಹೊಸ ವಿಷಯ ಕಲಿಯಕ್ಕೆ ದೇವ್ರ ಅನುಕೂಲ ಮಾಡ್ತಿದ್ದೆ ಹಾ ಹೊಸ ವಿಷಯ ಕಲ್ತೆ ನೋಡ್ರಿ ಏನೋ ಫ್ರೆಶ್ ಮಾಡಿದ್ಯಾ ಬಂದು ಅದಕ್ಕೆ ಓಕೆ ಗುಡ್ 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 ಸರಿ ಓಕೆ ಸೊ ಟೈಮ್ ಮುಗಿತಾ ಇದೆ ಈಗ ಎಲ್ಲ ಕಲ್ಸಿರ್ತೀರಾ ಅನ್ಕೊಂಡಿದೀನಿ ನಾವು ಉತ್ತರವನ್ನು ನೋಡಕ್ಕೆ ಹೋಗೋಣವಾ ಎಲ್ಲಪ್ಪ ಬರ ಲೈನ್ ಅಲ್ಲಿ ಇದೀರಾ ಎಲ್ಲಪ್ಪ ಬರದ ಲೈನ್ ಅಲ್ಲಿ ಇದ್ರಾ ಸಿದ್ಧವಾಗಿದ್ರ ಉತ್ತರವನ್ನ ಕೊಡಕ್ಕೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇದ್ ಮಾಡಿರ್ತಾರೆ ನೀವು ಒಬ್ರು ಬರೆಯಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಗೆ ಉತ್ತರವನ್ನ ಹೇಳ್ತೀನಿ ಓಕೆನಾ ಸರಿ ಓಕೆ ಸೊ ಎಲ್ಲರೂ ರೆಡಿ ಆಗಿರಿ ನಾವು ಉತ್ತರವನ್ನ ನೋಡೋಣ ಒಂದೇ ನಿಮಿಷ ಓಕೆ ಓಕೆ ಸೊ ಎಲ್ಲಪ್ಪ ಬ್ರದರ್ ಈಗ ಉತ್ತರ ಕೊಡ್ತಾರೆ ಆಲ್ಮೋಸ್ಟ್ ನೀವು ಬರ್ದಿರೋ ಉತ್ತರ ನೋಡ್ಕೊಳ್ಳಿ ಓಕೆ ಬೇಕಾದ್ರೆ ನಿಮ್ಗೆ ನೀವು ಮಾರ್ಕ್ಸ್ ಕೊಟ್ಕೊಳ್ಳಿ ಎಷ್ಟು ಮಾರ್ಕ್ಸ್ ನಿಮ್ಗೆ ಬಂದಿರುತ್ತೆ ಅಂದ್ಬಿಟ್ಟು ನಿಮ್ ಮಾರ್ಕ್ಸ್ ಅಂತ ಕಲ್ಸ್ಕೊಟ್ರೆ ನಮ್ಗೆ ಇನ್ನ ಅನುಕೂಲ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ರೈಟ್ ಸೊ ಈಗ ಶುರುವಾಗ್ತಿದೆ ಮೊದಲನೇ ಪ್ರಶ್ನೆ ಯಾರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು ಎಲ್ಲಪ್ಪ ಬ್ರದರ್ ಯಾಜಕರು ಗುಡ್ ಅಲ್ವಾ ಸೊ ಯಾಜಕರು ಅಂದ್ರೆ ಯಾಜಕರ ಮಕ್ಕಳಿಗೆ ಯಾರನ್ನ ಮಕ್ಕಳಿಗೆ ಇರುವಂತ ವಿಷಯ ಅವ್ರು ಬೋಳಿಸ್ಕೊಬಾರ್ದು ಅಂದ್ರೆ ಯಾಜಕರು ಯಾವಾಗ್ಲೂ ಏನ್ ಮಾಡ್ಬಾರ್ದು ಬೋಳಿಸ್ಕೊಳ್ಬಾರ್ದು ಯಾಕಂದ್ರೆ ದೇವರಿಗೆ ಅವ್ರು ಪರಿಶುದ್ಧವಾಗಿರ್ತಾರೆ ಇಂತ ಇನ್ನ ಕೆಲವೊಂದು ವಿಷಯಗಳನ್ನ ಹೇಳಿರ್ತಾರೆ ದೇವರು ಇದನ್ನೆಲ್ಲ ಮಾಡ್ಬಾರ್ದು ಅದ್ರಲ್ಲಿ ಒಂದು ತಲೆಯನ್ನ ಬೋಳಿಸ್ಕೊಳ್ಳಬಾರದು ಅಂತ ಹೇಳಿದ್ರೆ ಓಕೆ ಒಂದ್ ನಿಮಿಷ ಇಲ್ಲಿ ಬರ್ಲಿಲ್ವಲ್ಲ ಉತ್ತರ ಬೇರೆ ಪವರ್ ಪಾಯಿಂಟ್ ತಗೊಂಡಿದ್ದೀನ ಒಂದ್ ನಿಮಿಷ ಇರಿ ಕರೆಕ್ಟ್ ಆನ್ಸರ್ ನೋಡೋಣ ಈಗ ಸೊ ಏನಂದ್ರೆ ಅವರು ತಮ್ಮ ತಲೆಯನ್ನು ಬೋಳಿಸ್ಕೊಳ್ಳಬಾರದು ಅಂದ್ರೆ ಯಾರಂತ ನೋಡ್ಬೇಕಾದ್ರೆ ಆರೊಂದು ಮಕ್ಕಳು ಅಂದ್ರೆ ಯಾಜಕರು ಬೋಳಿಸ್ಕೊಂಬಾರ್ದು ಎಲ್ಲೊಬ್ಬರ ಕರೆಕ್ಟ್ ಆದಂತ ಆನ್ಸರ್ ಕೊಟ್ಟಿದ್ದಾರೆ ಯಾಜಕಂಡ 21ನೇ ಅಧ್ಯಾಯ 25ನೇ ವಚನ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ನಿಮ್ಗೆ ಓಕೆ ಸೇರನೇ ಪ್ರಶ್ನೆ ಒಬ್ಬನು ತಪ್ಪಾಗಿ ಪರಿಶುದ್ಧವಾದದನ್ನು ತಿಂದರೆ ಓಕೆ ಸರಿ ಪ್ರಶ್ನೆ ಒಬ್ಬನು ತಪ್ಪಾಗಿ ಪರಿಶುದ್ಧವಾದನ್ನು ತಿಂದರೆ ಅವನು ಅದರ ಎಷ್ಟು ಪಾಲನ್ನು ಕೂಡಿಸಿ ಪರಿಶುದ್ಧವಾದದನ್ನು ಯಾಜಕನಿಗೆ ಕೊಡಬೇಕು ಐದರಷ್ಟು ಕೊಡಬೇಕಾ ಹೌದ್ರಿ ಕರೆಕ್ಟಾ ಎಷ್ಟು ಕೊಡ್ಬೇಕ್ರಿ ನೋಡೋಣ ಸೂಪರ್ ವೆರಿ ಗುಡ್ ಇದಲ್ಲದೆ ಒಬ್ಬನು ತಪ್ಪಾಗಿ ಪರಿಶುದ್ಧವಾದ ತಿಂದರೆ ಅವನು ಅದರ ಐದನೇ ಪಾಲನ್ನು ಕೂಡಿಸಿ ಪರಿಶುದ್ಧವಾದ ಯಾಜಕನಿಗೆ ಕೊಡಬೇಕು ನೋಡಿದ್ರ ಈ ಒಂದು ಆಜ್ಞೆ ಇದ್ರೆ ಎಷ್ಟು ಅವ್ರು ತಿಂತಾರಾ ತಿನ್ನಕ್ಕೆ ಹೋಗಲ್ಲ ಐದರಷ್ಟು ಕೊಡ್ಬೇಕಲ್ಲ ಅಲ್ವಾ ಸೊ ಅದರಿಂದ ಇದ್ದವರಿಗೆ ತಪ್ಪಾಗಿ ತಿಂದ್ರೆ ಐದರಷ್ಟು ಕೊಡ್ಬೇಕು ಸರಿಯಾದ ಆನ್ಸರ್ ರೇಷ್ಮಾ ಅಷ್ಟು ಇವರು ನಮ್ಮ ಎಲ್ಲಪ್ಪ ಬ್ರದರ್ಗೆ ನೀವೇನ್ ಬರೀತಾ ಇದ್ರೆ ಬರೀಕ್ ಆಗ್ತಿದ್ಯಾ ಪಪ್ಪ ಇಲ್ಲ ಏನಾದ್ರು ಕಷ್ಟ ಆಗ್ತಿದ್ಯಾ ಬರೀಕಾಗುತ್ತಂದ್ರೆ ಬರೀಲಿಲ್ಲ ನಾನು ಬರೀತೀನಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ನಾನೇ ಬರೀತೀನಿ ಓಕೆ ಸರಿ ಸಿಸ್ಟರ್ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸಿಸ್ಟರ್ ಸೊ ಮೂರನೇ ಪ್ರಶ್ನೆ ಹಸುವನ್ನಾಗಲಿ ಕುರಿಯವನ್ನಾಗಲಿ ಅದರ ಮರಿಯೊಂದಿಗೆ ಎರಡನ್ನು ಒಂದೇ ದಿನದಲ್ಲಿ ವಧಿಸಬೇಕು ಸರಿ ತಪ್ಪು ತಪ್ಪು ವಧಿಸಬಾರ್ದು ಓಕೆ
ವೆರಿ ಗುಡ್. ಹಸುವನ್ನಾಗಲಿ ಕುರಿಯನ್ನಾಗಲಿ ಅದರ ಮರಿಯೊಂದಿಗೆ ಎರಡನ್ನು ಒಂದೇ ದಿನದಲ್ಲಿ ವಧಿಸಬಾರದು. ಯಾಜಕ ಕಾಂಡ 22:28 ವಚನ. ತಪ್ಪು, ಸರಿಯಾದ ಉತ್ತರ ತಪ್ಪು. ಗುಡ್. ನೆಕ್ಸ್ಟ್ ಕ್ವಶನ್. ಇಸ್ರೇಲ್ ಮಕ್ಕಳಿಗೆ ತುತ್ತರಿಗಳನ್ನು ಓದುವ ಜ್ಞಾಪಕಾರ್ಥವಾದ ಸಬ್ಬತ್ ಪರಿಶುದ್ಧ ಸಭೆ ಕೂಟವು ಯಾವ ತಿಂಗಳಿನ ಯಾವ ದಿನವಿರುತ್ತದೆ? ಏಳನೇ ತಿಂಗಳಿನ ಹತ್ತನೇ ದಿವಸ. ಓಕೆನಾ? ಸರಿ, ನೋಡೋಣ. ಸೊ ಇಸ್ರೇಲ್ ಮಕ್ಕಳೊಂದಿಗೆ ಮಾತ್ರ ಮಾತನಾಡಿ ಏಳನೇ ತಿಂಗಳಿನ ಮೊದಲನೇ ದಿವಸದಲ್ಲಿ ನಿಮಗೆ ತುತ್ತರಿಗಳನ್ನು ಓದುವ ಜ್ಞಾಪಕಾರ್ಥವಾದ ಸಬ್ಬತ್ ಪರಿಶುದ್ಧವಾದ ಸಭೆ ಕೂಟವು ಇರಬೇಕು. ಸೊ ಏಳನೇ ತಿಂಗಳಿನ ಮೊದಲನೇ ದಿವಸ. ತುಂಬಾ ಹತ್ರ ಬಂದ್ರೆ ಒಂದು ದಿವಸ ಅಂದ್ರೆ ಮೊದಲೇ ದಿವಸ ಬರ್ಬೇಕಾಯ್ತು, ಹತ್ತನೇ ದಿವಸ ಬರಲ್ಲ. ಓಕೆನಾ? ಸರಿ, ಗುಡ್. ನೆಕ್ಸ್ಟ್ ಐದನೇ ಪ್ರಶ್ನೆ. ಏಳನೇ ತಿಂಗಳಿನ 15 ದಿವಸವು 7 ದಿವಸಗಳವರೆಗೆ ಡ್ಯಾಶ್ ವರೆಗೆ ಕರ್ತನಿಗೆ ಡ್ಯಾಶ್ ಹಬ್ಬವಾಗಿರುವುದು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಏಳನೇ ತಿಂಗಳಿನ 15 ದಿವಸವು 7 ದಿವಸಗಳವರೆಗೆ ಕರ್ತನಿಗೆ ಡ್ಯಾಶ್ ಹಬ್ಬವಾಗಿರುವುದು. ನಿಮ್ಗೆ ಕ್ಲೂ ಕೊಡ್ಲಾ? ನಮ್ಮ ಎಲ್ಲಪ್ಪ ಬ್ರದರ್ ಮಾತ್ರ ಒಂದು ಕ್ಲೂ ಕೊಡ್ತೀನಿ. ಅದು ಇಸ್ರೇಲ್ ಜನರು ಅರಣ್ಯದಲ್ಲಿ ಹೇಗಿದ್ರು ಅದನ್ನ ನೆನಪು ಮಾಡ್ಕೊಳ್ಳುವಂತ ಒಂದ್ ಹಬ್ಬ, ಅವ್ರು ವಾಸ ಮಾಡುವಂತ ಒಂದು ಸ್ಥಿತಿ ನೆನಪು ಮಾಡ್ಕೊಳ್ಳುವಂತ ಒಂದ್ ಹಬ್ಬ. ಸರಿ, ಓಕೆ. ಉತ್ತರ ಇಸ್ರೇಲ್ ಮಕ್ಕಳೊಂದಿಗೆ ಮಾತನಾಡಿ ಅವ್ರಿಗೆ ಹೀಗೆ ಹೇಳು. ಈ 7ನೇ ತಿಂಗಳಿನ 15 ದಿವಸವು 7 ದಿವಸಗಳವರೆಗೆ ಕರ್ತನಿಗೆ ಗುಡಾರಗಳ ಹಬ್ಬವಾಗಿರುವುದು. ಹರೇಶ್ ಮಾಸ್ಟರ್ ಉತ್ತರ ಕೊಡ್ಲಿಲ್ಲ ಎಲ್ಲ ಬ್ರದರ್ ಅದಕ್ಕೆ. ಕರ್ತನ ನಾಮವನ್ನು ದೂಷಣೆ ಮಾಡುವವನಿಗೆ ಇರುವ ದಂಡನೆ ಏನು? ಮರಣದಂಡನೆ. ನೋಡೋಣ. ಕರ್ತನ ನಾಮವನ್ನು ದೂಷಣೆ ಮಾಡುವವನಿಗೆ ನಿಶ್ಚಯವಾಗಿ ಮರಣ ವಿಧಿಸಬೇಕು, ಮತ್ತು ಸಭೆಯರೆಲ್ಲರೂ ನಿಶ್ಚಯವಾಗಿ ಅವನಿಗೆ ಕಲ್ಲೆಸೆಯಬೇಕು. ಇದಲ್ಲದೆ ದೇಶದೊಳಗೆ ಹುಟ್ಟಿದ ಪರಕ್ಕೆನು. ಓಕೆ, ಸೊ ಮೇನ್ ಏನಂದ್ರೆ ಕರ್ತನ ನಾಮವನ್ನು ದೂಷಣೆ ಮಾಡುವವರಿಗೆ ಎಲ್ರಿಗೂ ಮರಣದಂಡನೆ ಆಗ್ಲೇಬೇಕು. ಸೊ ಆ ದೇಶದಲ್ಲಿ ಅನ್ಯ ದೇಶದವರು ಇದ್ರು ಸಹ ಅವ್ರನ್ನು ಮರಣದಂಡನೆಗೆ ಒಳಪಡಿಸ್ಬೇಕು. ಓಕೆ, ಯಾಕಂದ್ರೆ ಅವ್ರ ದೇಶ ಹೊರಡ ಇದ್ರಲ್ವಾ, ವಿಧಿವಿಧಾನ ಗೊತ್ತಿರುತ್ತವ್ರಿಗೆ. ಸೊ ದೇವರ ಒಂದು ಆಜ್ಞೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಎಲ್ಲ. ವೆರಿ ಗುಡ್. ಆರನೇ ಪ್ರಶ್ನೆಗೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಯಾರ ಇಬ್ಬರು ಮಕ್ಕಳು ಇದಲ್ವಲ್ಲ? ಓಕೆ, ತಪ್ಪಾಗಿದೆ. ಓಕೆ, ಒಂದ್ ನಿಮಿಷ ಇರಿ, ಸ್ವಲ್ಪ ಲಾಸ್ಟ್ದು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಪವರ್ ಪಾಯಿಂಟ್ ಹೆಸರು ಹಾಕಿದ್ದೆ. ವರ್ಷದ ಬಗ್ಗೆ ಬರ್ತಾನೆ ಸರ್. ಎಷ್ಟನೇ ಪ್ರಶ್ನೆ ಕೇಳಿದೀಗ? ಈಗ ಆರು ಮುಗಿತು ಬ್ರದರ್. ಏಳನೇದು. ಏಳನೇದಾ? ಆನ್ಸರ್ ಇಸ್ ಜೂಬ್ಲಿ. ಆ ಬಿಡುಗಡೆ, ಇದು ಬಿಡುಗಡೆ. ಕರೆಕ್ಟ್ ಬ್ರದರ್. ಓಕೆ, ಬಿಡುಗಡೆ ವರ್ಷ ಯಾವುದು? 50ನೇ ವರ್ಷ. ಜೂಬ್ಲಿ 50ನೇ ವರ್ಷನಾ? ಜೂಬ್ಲಿ ಜೂಬ್ಲಿನಾ? ಹೌದು. ವೆರಿ ಗುಡ್. ಜೂಬ್ಲಿ ವರ್ಷ 50ನೇ ವರ್ಷ. ಸರಿಯಾದ ಉತ್ತರ. ಇಲ್ಲಿ ಉತ್ತರ ಬರ್ಲಿಲ್ಲ, ಸೊ ಅದ್ರ ಕರೆಕ್ಟ್ ಉತ್ತರ ನಾನು ತಿಳಿಸ್ಕೊಡ್ತೇನೆ ಆಮೇಲೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ದೇವರು 6ನೇ ವರ್ಷದಲ್ಲಿ ಎಷ್ಟು ವರ್ಷಗಳ ಫಲವನ್ನು ಕೊಡುವೆನೆಂದು ಹೇಳಿದನು? ಯಾಕೆ ಮೂರಷ್ಟು ಯಾಕೆ ಕೊಡ್ಬೇಕು ಅಂದ್ರೆ? ಎಷ್ಟು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರ ನೋಡಿ. ನೀವು 8ನೇ ವರ್ಷದಲ್ಲಿ ಬೆಳೆದು 9ನೇ ವರ್ಷದಲ್ಲಿ ಬೇಕಾಗಿರೋದನ್ನ ದೇವ್ರು ಕೊಡ್ತಾ ಇದ್ರು. ಗುಡ್, 3ನೇ ವರ್ಷ ಅನ್ನೋದು ಸರಿಯಾದ ಉತ್ತರ. ಎಲ್ಲ ಒಬ್ಬರು ಕೊಟ್ಟಿದ್ದಾರೆ 8ನೇ ಪ್ರಶ್ನೆಗೆ. ವೆರಿ ಗುಡ್. ಸೊ ಕ್ವಶನ್ ನಂಬರ್ 9. ನಿಮ್ಮಲ್ಲಿ 5 ಮಂದಿ 100 ಮಂದಿಯನ್ನು ಹಿಂದಟ್ಟುವರು, ನಿಮ್ಮಲ್ಲಿ 100 ಮಂದಿ 10,000 ಮಂದಿ. 10,000 ಮಂದಿನಾ? ಹೌದ್ರಿ. ಹೌದ್ರಾ? ಹೌದ್ರಿ. ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 10,000 ಮಂದಿ ಅನ್ನೋದು ಸರಿಯಾದ ಉತ್ತರ.
ಅದನ್ನ ನೀವು ಎಲ್ಲ ಬಂದು ಫುಲ್ ಮಾರ್ಕ್ಸ್ ಕೊಡ್ಬೇಕು ಮಾಡ್ತೀವಿ ನಿಮ್ಗೆ ಉತ್ತರವನ್ನ ನಾನು ಕಳಿಸ್ತೀನಿ ಆಮೇಲೆ ಪವರ್ ಬಂದ್ಲ ಅದು ಬರ್ಲಿಲ್ಲ ಮಿಸ್ ಆಗಿದೆ ಓಕೆ ನೆಕ್ಸ್ಟ್ ನಿಮಗೆ ನೇಮಿಸಬೇಕಾದ ಕ್ರಯವು ಯಾವುದಂದ್ರೆ ಕ್ವಶನ್ ನಂಬರ್ ಟೆನ್ ಡ್ಯಾಶ್ ವರ್ಷದವನು ಮೊದಲುಗೊಂಡು ಡ್ಯಾಶ್ ವರ್ಷದವನವರೆಗೆ ನೀನು ನೇಮಿಸಿದ ಕ್ರಯವನ್ನು ಪರಿಶುದ್ಧ ಶೆಕಲಿನ ಮೇರೆಗೆ 50 ಬೆಳ್ಳಿಯ ಶೆಕಲ್ಗಳಾಗಿರಬೇಕು ಆಮೇಲೆ 15-20 ವರ್ಷದ ಮಟ ಕೊಡ್ಬೇಕ್ರಿ ಹಣಸರು ಹೆಂಗಸರಿಗೆ 10 ಕೊಡ್ಬೇಕ್ರಿ ಆಮೇಲೆ ಒಂದ್ ತಿಂಗಳ ಕೂಸದಿಂದ 5 ವರ್ಷದ ಮಟನು 5 ರೂಪಾಯಿ ಕೊಡ್ಬೇಕ್ರಿ ಅಂಕಲ್ ಇದಕ್ ಸಂಬಂಧಪಟ್ಟದ ಅಷ್ಟೇ ಹೇಳ್ರಿ ಇಲ್ಲಿ ಎರಡೇ ಬರ್ತಾವ ಇಷ್ಟು ವರ್ಷದಿಂದ ಇಷ್ಟು ವರ್ಷದ ವ್ಯಕ್ತಿ ಎಷ್ಟ 50 ಶೇಕಲ್ ಕೊಡ್ಬೇಕಂದ್ರ ಅವ್ರಿಗೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ ಎಷ್ಟು ವರ್ಷದಿಂದ 50 ವರ್ಷದ ಮಟ ಒಂದಕ್ಕೆ ಎಷ್ಟು ಸಂಖ್ಯೆ ಎರಡನೇದಕ್ಕೆ ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ಉತ್ತರ ಏನ್ ಬರುತ್ತೆ ಅಂದ್ರೆ 20 ವರ್ಷದಿಂದ 60 ವರ್ಷದ ಪರ್ಯಂತ ವಯಸ್ಸುಲ್ಲ ಪುರುಷರಿಗೋಸ್ಕರ 50 ರೂಪಾಯಿಗಳನ್ನ ಸ್ತ್ರೀಗೋಸ್ಕರ 30 ರೂಪಾಯಿಗಳನ್ನ ಕೊಡಿಸಬೇಕು ಇಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದ್ರ ಇಲ್ಲಿ ಅಂದ್ರೆ 20 ವರ್ಷದಿಂದ 60 ವರ್ಷ ಓಕೆ 21 ಬ್ರದರ್ ಹೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಅಲ್ಲ 60 ಅಂದ್ರು ಆಮೇಲೆ 50 ಅಂತ ಬಿಗಿನಿಂಗ್ ಇಲ್ಲದ್ರೆ ಆಮೇಲೆ 60 ಅಂದ್ರು ಸೊ ಅಲ್ಲಿ ಕನ್ಫ್ಯೂಷನ್ ಏನಾಗಿರುತ್ತೆ ಅವರಿಗೆ 20-60 ಅನ್ನೋದು ಸರಿಯಾದ ಉತ್ತರ ಸೊ ಫುಲ್ ಮಾರ್ಕ್ಸ್ ಎಲ್ಲ ಬ್ರದರ್ ಕೊಡ್ಬೋದು ಓಕೆ ಸೊ ಈಗ ಮುಖ್ಯವಾದ ಪ್ರಶ್ನೆ ಇಷ್ಟಾದ್ರೂ ನನ್ನ ಮಾತನ್ನು ಕೇಳದೆ ಹೋದ್ರೆ ನಾನು ನಿಮ್ಮ ಪಾಪಗಳು ನಿಮ್ಮ ಏಳರಷ್ಟು ಹೆಚ್ಚಾಗಿ ನಿಮ್ಮನ್ನು ಶಿಕ್ಷಿಸುವೆನು ಪ್ರವಾದನೆಯ ವರ್ಷವೆಷ್ಟು ಇಲ್ಲಿ ಬರುವಂತ 7 ಅಂತ ಬರುವಂತ ಪ್ರವಾದನೆಯ ವರ್ಷವೆಷ್ಟು ಕನ್ಫ್ಯೂಷನ್ ಇದೆಯಾ ಓಕೆ ಸೊ ಇಲ್ಲಿ ಯಾರು ಹೇಳ್ತೀರಾ ಉತ್ತರ 70 ವರ್ಷ ಅಂತ ಐತ್ರಿ 2520 ವರ್ಷ 2520 ಓ 2520 ವರ್ಷ ಅಂತ ಒಬ್ರು ಹೇಳ್ತಿದ್ರೆ ಓಕೆ ಬೇರೆ ಯಾರಾದ್ರೂ ಹೇಳ್ತೀರಾ 7 ವರ್ಷ ಬ್ರದರ್ 70 ವರ್ಷ ಬ್ರದರ್ 7 ಇಯರ್ಸ್ 7 ಇಯರ್ಸ್ 7 ಬ್ರದರ್ ಸರಿ ಉತ್ತರ 7 49 ಉತ್ತರ ನೋಡಣವಾ ಎಸ್ ಬ್ರದರ್ ಉತ್ತರ 7 ಅಂದ್ರೆ 1 ಅಂದ್ರೆ 1 ವರ್ಷ ಅಲ್ವಾ ಜನಗೆ 360 ದಿನ ಅಂದ್ರೆ 1 ವರ್ಷ 360 × 7 ಹಾಕಿದ್ರೆ 2520 ದಿನಗಳು ಇದು ಪ್ರವಾದಿ ಕನ್ವರ್ಟ್ ಮಾಡಿದ್ರೆ 2520 ವರ್ಷ ಇದು ನಿಮ್ಮ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿರ್ತೀರ ಇಸ್ರೇಲ್ ನ ದಂಡನೆ ಇಸ್ರೇಲ್ 7 ಶಿಕ್ಷೆ ಅನ್ನುವಂತ ಪಾಠವನ್ನ ಅದ್ರಲ್ಲಿ ನೀವು ಕೇಳಿರ್ತೀರ ಆಲ್ಮೋಸ್ಟ್ ಮೇ ಬಿ ನೀವು ಅದು ಗಮನಿಸಿ ಸೊ 2520 ವರ್ಷ ಇಸ್ರೇಲರ ಕಾಲಗಣನೆ ಅಂತ ಬರುತ್ತೆ ಟಾಪಿಕ್ ಜೆಂಟೈಲ್ ಟೈಮ್ಸ್ ಜೆಂಟೈಲ್ಸ್ ಟೈಮ್ಸ್ ಗುಡ್ ಜೆಂಟೈಲ್ಸ್ ಟೈಮ್ಸ್ ಅಂತ ಬರುತ್ತೆ ಹೆಂಗ್ ಗುಣಾಕಾರ ಮಾಡ್ಬೇಕ್ರಿ 7 ಅಂತ ಇದೆಯಲ್ಲ 7 ಅಂದ್ರೆ 7 ಕಾಲಗಳು ಅಂದ್ರೆ 7 ಅಂದ್ರೆ 1 ಕಾಲ ಅಂದ್ರೆ 1 ವರ್ಷ ಬರುತ್ತೆ ನಿಮ್ಗೆ 360 ದಿನಗಳು ಬರುತ್ತೆ 360 × 7 360 × 7 ಎಷ್ಟಾಯ್ತು ಅಂದ್ರೆ 2520 ದಿನಗಳು ಬರುತ್ತೆ ಅಲ್ಲಲ್ಲ ಇಸ್ರೇಲ್ ಜನರಲ್ ಲೆಕ್ಕಾಚಾರ ಪ್ರಕಾರ ನಮ್ಮ ಇಸ್ರೇಲ್ ಜನರ ಕ್ಯಾಲೆಂಡರ್ ಪ್ರಕಾರ ನಾವು 360 ತಗೊಳ್ಬೇಕು 360 ತಗೊಳಗಿಲ್ಲ ಇವಾಗ 360 × 8 ಮಾಡ್ಬೇಕೇನ್ ಹೆಂಗ್ರಿ 360 × 7 ಏಳು 2520 ದಿನಗಳು ಬರುತ್ತೆ 2520 ದಿನಗಳು ಅಂದ್ರೆ ಪ್ರವಾದನಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ ಅದಕ್ಕೆ 2520 ವರ್ಷ ಏನು 7 ದಂಡನೆ ಓಕೆ ಕ್ವಶನ್ ನಂಬರ್ 12 ಹೇಳಿ ಬ್ರದರ್ ಬ್ರದರ್ ಅದ 1-2 ನಾನು ಗ್ರೂಪ್ ಇಂದ ಬರತ್ತಕ್ಕೆ ಮುಗಿದ್ಬಿಟ್ಟಿತ್ತು ಅದ ಆನ್ಸರ್ ಏನ್ ಬ್ರದರ್ 1-2ಕ್ಕೆ ಕ್ವಶನ್ ಆನ್ಸರ್ ಹೇಳ್ತೀನಿ ಹೇಳ್ತೀನಿ ಬರ್ತೀನಿ 1 ಇದು ಮುಗಿಸ್ಕೊಂಡ್ ಬರ್ತೀನಿ ಓಕೆನಾ ಓಕೆ 12 ಪ್ರಶ್ನೆ 12ನೇ ಪ್ರಶ್ನೆ ಇಷ್ಟಾದ್ರೂ ನನ್ನ ಮಾತನ್ನು ಕೇಳದೆ ಹೋದ್ರೆ ಸೇಮ್ ವಾಕ್ಯ ಇದೆಯಲ್ಲ ಪ್ರವಾದನೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಯ್ತು ಅವ್ರಿಗೆ ಪಸ್ಕಾ ಹಬ್ಬ ಮಾಡಿ ಅವಾಗಿಂದ
ಕಾಣಿಸ್ತಾ ಇದೆಯಾ ಇಪ್ಪತ್ತು ವರ್ಷಗಳು ಎಲ್ಲಿ ಮುಗಿಯುತ್ತೆ ಅಂತೆ ಏಳರಷ್ಟು ಅದನ್ನೇ ಕ್ರಿಸ್ತಪೂರ್ವ 606 ಕ್ರಿಸ್ತ ಶಕ 1914 ಮುಕ್ತಾಯವಾಗುತ್ತೆ ಕೇಳಿರ್ತಾರಲ್ಲ ಟೈಮ್ ಪ್ರಾಪಸ್ ಇಸ್ರೇಲ್ ಜನಕ್ಕಿದ್ದಂತ ಪ್ರಾಪಸ್ ಏನಾಯ್ತು 1914 ಗೊತ್ತಿದ್ಯಾ ಹಿಸ್ಟ್ರಿ ಸ್ಟೂಡೆಂಟ್ ಗೊತ್ತಿರುತ್ತೆ ಫಸ್ಟ್ ವರ್ಲ್ಡ್ ವಾರ್ ಗುಡ್ ನಾವು ಬೇರೆ ಟಾಪಿಕ್ ಹೋಗೋದ್ ಬೇಡ ಇಲ್ಲಿಗೆ ಮುಗಿಸ್ಕೊಳ್ತೀನಿ ಇದು ನಿಮ್ ಟಾಪಿಕ್ ಅಲ್ಲಿ ಇರುತ್ತೆ ನಮಗೆ ಬೇಕಾಗಿದ್ರೆ ನಮ್ಮ ಬ್ರದರ್ ಕೇಳಿ ಅವ್ರು ನಿಮ್ಗೆ ಇದು ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸೊ ಇದಿಷ್ಟು ಇವತ್ತಿನ ಒಂದು ಕ್ವಿಜ್ ಇರುವಂತ ಆನ್ಸರ್ ಆಲ್ಮೋಸ್ಟ್ ಇದನ್ನ ಬರ್ತಿರ್ತೀರಾ ಏನೋ ಡೌಟ್ಸ್ ಇದ್ರೆ ಆಮೇಲೆ ಕ್ಲಾರಿಫಿಕೇಶನ್ ಮಾಡಿ ಓಕೆನಾ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು ಟು ಆಲ್ ಸೊ ಮುಂದಿನ ವಿಷಯನ ನಮ್ಮ ಸಹೋದರ ರಾಜು ಬ್ರದರ್ ಅವರು ಟೇಕ್ ಕೇರ್ ಥ್ಯಾಂಕ್ ಯು ಬ್ರದರ್ ಬ್ರದರ್ ಸೀದಾ ಪ್ರೇಯರ್ಗೆ ಹೋಗ್ಬಿಡಿ ಬ್ರದರ್ ಪ್ರೇಯರ್ಗೆ ಹೋಗೋಣವಾ ಒಂದ್ ನಿಮಿಷ ಇನ್ನ ಬ್ರದರ್ ಮಾಡಿದ್ರು ಬ್ರದರ್ ಮಾಡ್ಬಿಡಿ ಮಾಡಿ ಬಸವರಾಜ್ ಬಂದಿವೆ ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ದೇವರೇ ನಿಮಗೆ ಸ್ತೋತ್ರ ತಂದೆಯೇ ನಿಮಗೆ ಸ್ತೋತ್ರ ಅಪ್ಪ ಯೇಸು ಸಮಯಕ್ಕಾಗಿ ಸ್ತೋತ್ರ ಈ ಸುದಿನಕ್ಕಾಗಿ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ದೇವರೇ ಈ ರೂಪದಲ್ಲಿ ದೇವರೇ ನಾವೆಲ್ಲರೂ ಒಟ್ಟಿಗೆ ಕೂಡಿ ಸ್ವಾಮಿ ನಿನ್ನ ವಾಕ್ಯವನ್ನು ಭಿನ್ನವಾಗಿ ಧ್ಯಾನಿಸುವಂತೆ ನೀವು ಕಿಜ್ಜನ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮನ್ನು ನೀವು ಸೇರ್ಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ ಇಲ್ಲಿ ಅನೇಕ ವಿಷಯಗಳು ಸ್ವಾಮಿ ಹೊಸ ಹೊಸ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತೆ ನೀವು ಕರುಣಿಸಿರುವ ಈ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಹೌದು ದೇವರೇ ಪ್ರಸ್ತುತ ದಿನಗಳಲ್ಲಿ ಈ ಒಂದು ವಿಭಿನ್ನವಾದಂತಹ ಈ ರೋಗ ರುಜಿನಗಳ ಮಧ್ಯದಲ್ಲೂ ಕೂಡ ಸ್ವಾಮಿ ನಮ್ಮನ್ನ ಯಥಾರ್ಥವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸ್ವಾಮಿ ಈ ರೂಪದಲ್ಲಿ ಕೂಡಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಕರುಣಿಸಿರುವ ಈ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ ಹೌದು ದೇವರೇ ಇದುವರೆಗೆ ಈ ಕ್ವಿಜ್ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಬ್ರದರ್ ಅವರನ್ನು ನೀವು ಆಶಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅವ್ರ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ನೀವು ಆಶಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹಾಗೆ ರಾಜು ಬ್ರದರ್ ಅವ್ರ ಕುಟುಂಬ ಅವರನ್ನು ಕೂಡ ನೀವು ಆಶೀರ್ವದಿಸ್ರಿ ಅಷ್ಟು ಮಾತ್ರ ಅಲ್ಲ ದೇವರ ಇಲ್ಲಿ ನೆರೆತು ನಿಮ್ಮ ವಾಕ್ಯವನ್ನ ಆಲಿಸುವಂತ ಅಂಬಲದಲ್ಲಿ ಬಂದು ಕೂಡಿ ಈ ಒಂದು ಕ್ವಿಜ್ ಅಲ್ಲಿ ಭಾಗಿಯಾಗಿರಿಸುವಂತ ಎಲ್ಲ ಸಹೋದರ ಸಹೋದರರನ್ನು ನೀವು ಆಶೀರ್ವಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅವ್ರ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕಾಪಾಡ ಕರುಣಿಸ್ತಾ ಸ್ವಾಮಿ ಈ ದಿನದಲ್ಲಿ ಮಹಾಮಾರಿಯಾಗಿರುವಂತ ಈ ರೋಗಗಳ ಮಧ್ಯದಲ್ಲೂ ಕೂಡ ಅವರ ನಂಬಿಕೆ ಕದಡದೇ ಇರೋ ಸ್ವಾಮಿ ಅವರು ನಿಮ್ಮಲ್ಲಿ ಸ್ಥಿರ ಚಿತ್ತದಿಂದ ಓಡುವಂತ ಮಟ್ಟದಲ್ಲಿ ಬೇಕಾಗಿರುವ ಎಲ್ಲ ಆತ್ಮಿಕ ಜ್ಞಾನವನ್ನ ಕೊಟ್ಟು ಕಾದು ಅವರನ್ನ ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಪರಲೋಕದಲ್ಲಿರುವ ಜೀವಗಳ ತಂದೆಯೇ ಒಂದ್ ನಿಮಿಷ ಬ್ರದರ್ ರವಿ ಬ್ರದರ್ ಆಗ್ಲೇ ಏನಕ್ಕೆ ಕೇಳಿದ್ರೆ